ತುಳು ಲೇಲಿ ತುಳು ಲೇಲ್ಬೇಕಾ ಬಿರಿಯಾನಿ ಏನ್ ಚೇತ್ರ ಮಂಡಾ ತುಪ್ಪ ಪುರ ಪಾರ್ದು ಸಕ್ಕತ್ತಾ ಇತ್ರ ಒಂದ್ಸಲ ಟ್ರೈ ಮಾಡ್ಲೇ ಬರ್ತದೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಯೂಟ್ಯೂಬ್ ಚಾನೆಲ್ ಅನುಭವ ಕರ್ನಾಟಕಕ್ಕೆ ಸ್ವಾಗತ ಇದೆ ಮೊದಲನೇ ಸಲ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ವಿಕ್ರಮ್ ಗೌಡ ನಾನು ಭಾಸ್ಕರ್ ನೀವು ಕರ್ನಾಟಕದ ಫುಡ್ ಮತ್ತೆ ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನೆಲ್ನ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮರಿದಿರೋ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ಇವತ್ತು ನಾವು ಫೇಸರ್ ಟೌನ್ ಬಂದಿದ್ದೀವಿ ಒಂದು ಪರ್ಷಿಯನ್ ಸ್ಟೈಲ್ ರೆಸ್ಟೋರೆಂಟ್ ಬಂದಿದ್ದೀವಿ ಸೊ ಎಲ್ಲಿ ಬಂದಿದ್ದೀವಿ ಏನು ರೆಸ್ಟೋರೆಂಟ್ ನೇಮ್ ಏನು ಭಾಸ್ಕರ್ ಹೇಳ್ತಾನೆ ಸೊ ಇವತ್ತು ನಾವು ಫ್ರೇಸರ್ ಟೌನ್ ಅಲ್ಲಿ MM ರೋಡು ಮತ್ತು ಅಲ್ಲಿ ಪೋಸ್ಟ್ ಆಫೀಸ್ ಆಪೋಸಿಟೇ ಶೀಶ್ ಕಬಾಬ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಒಳಗೋಣ ತುಂಬ ಲೇಟ್ ಮಾಡಿದ್ರಾ ಒಳಗೋಗೋಣ ಬನ್ನಿ ನಮ್ಮ ಜೊತೆ ರೆಸ್ಟೋರೆಂಟ್ ಓನರ್ ಇದ್ದಾರೆ ಅವರನ್ನ ಮಾತಾಡಿಸಿ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಳ್ಳೋಣ ನಮಸ್ತೆ ನಮಸ್ತೆ ಸೋ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ ಸೋ ಕಾನ್ಸೆಪ್ಟ್ ಏನು ಏನು ನಮ್ಮ ಆಡಿಯನ್ಸ್ ನಮ್ಮ ರೆಸ್ಟೋರೆಂಟ್ ಬಂದು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ಇವಾಗ ಯು ನೋ 1 ಮಂತ್ ಆದ್ಮೇಲೆ 2 ಇಯರ್ಸ್ ಆಗುತ್ತೆ ಸೋ ನಮ್ದು ಹೋಲ್ ರೆಸ್ಟೋರೆಂಟ್ ದ ಕಾನ್ಸೆಪ್ಟ್ ದಟ್ ವಿ ವಾಂಟೆಡ್ ಟು ಸ್ಟಾರ್ಟ್ ಓವರ್ ಇನ್ ದಿಸ್ ರೆಸ್ಟೋರೆಂಟ್ ಬಂತು ವಿ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಪರ್ಷಿಯನ್ ಫುಡ್ ನಾವು ನೋಡಿದೆ ಬೆಂಗಳೂರಿನಲ್ಲಿ ಎಲ್ಲಿದೋ ಪರ್ಷಿಯನ್ ಫುಡ್ ಸಿಗಲ್ವಾ ಇಲ್ಲಿ ನಾವು ಆಚೆ ಒಂದು ಒಂದು ಸರ್ತಿ ಅಬ್ರಾಡ್ ಹೋಗಿದ್ದೆ ಮಿಡ್ಲ್ ಈಸ್ಟ್ ಹೋಗಿದ್ದೆ ಅಲ್ಲಿ ನಾವು ನೋಡಿದೆ ಚೆನ್ನಾಗಿ ಮೀಟ್ ಮಟನ್ ಚಿಕನ್ ಈ ಥರ ಫುಡ್ ಇದೆ ಆ ಥರ ಫುಡ್ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ವಾ ಅದಕ್ಕೆ ನಾವು ಬಂತು ಈ ಕಾನ್ಸೆಪ್ಟ್ ಮೇಲೆ ನಾವು ವರ್ಕ್ ಮಾಡಿದ್ದೆ ಆಲ್ಮೋಸ್ಟ್ ಫಾರ್ 1 ಇಯರ್ ವಿ ವರ್ಕ್ ಆನ್ ದಿಸ್ ಕಾನ್ಸೆಪ್ಟ್ ಬಿಕಾಸ್ ಇಟ್ ವಾಸ್ ನಾಟ್ ಅನ್ ಈಸಿ ಕಾನ್ಸೆಪ್ಟ್ ಟು ಬ್ರಿಂಗ್ ಇಟ್ ಫ್ರಮ್ ಮಿಡ್ಲ್ ಈಸ್ಟ್ ಆ್ಯಂಡ್ ಸ್ಟಾರ್ಟ್ ಓವರ್ ಇಯರ್ ಸೊ ವಿ ವರ್ಕ್ ಆನ್ ದಿಸ್ ಕಾನ್ಸೆಪ್ಟ್ ಫಾರ್ 1 ಇಯರ್ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ನಾವು ಇದು 2018ನಲ್ಲಿ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಸಿನ್ಸ್ ದೆನ್ ವಿ ಹ್ಯಾವ್ ಗಾಟ್ ಅ ಗುಡ್ ರಿಸ್ಪಾನ್ಸ್ ವಿ ಆರ್ ಲುಕಿಂಗ್ ಟು ಗಿವ್ ಬೇಸಿಕ್ಲಿ ಓನ್ಲಿ ದ ಕ್ವಾಲಿಟಿ ದಟ್ ಈಸ್ ವೈ ವಿ ಹ್ಯಾವ್ ನಾಟ್ ಬ್ರಾಂಚ್ಡ್ ಔಟ್ ಓಪನ್ ಮಲ್ಟಿಪಲ್ ಬ್ರಾಂಚಸ್ ಏನಾಗುತ್ತೆ ಬ್ರಾಂಚ್ ಮಾಡಿದ್ರೆ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ ಅದಕ್ಕೆ ಆ್ಯಸ್ ಆಫ್ ನೋ ವಿ ಲುಕ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟಿ ವಿ ಹ್ಯಾವ್ ಎನ್ ಓಪನ್ ಏರ್ ರೆಸ್ಟೋರೆಂಟ್ ಆಫ್ ಆಲ್ಮೋಸ್ಟ್ 100 ಸೀಟರ್ಸ್ ಆ್ಯಂಡ್ ಇನ್ನೂ ಒಂದು ನಮ್ದು ಇದ್ರಲ್ಲಿ ನಾವು ಎಕ್ಸಾಕ್ಟ್ಲಿ ಒಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ ಒಂದು ಓಪನ್ ಫ್ರೀ ಆ ಓಪನ್ ಏರ್ ಸ್ಪೇಸು ಒಂದು ಬಂದರೆ ಒಂದು ಚೆನ್ನಾಗಿ ನೋಡಿ ಕಾಣಿಸ್ಬೇಕು ಫುಡ್ ಈಸ್ ಒನ್ ಥಿಂಗ್ ಬಟ್ ಇವನ್ ದ ಆ್ಯಂಬಿಯನ್ಸ್ ಪ್ಲೇಸ್ ಅ ಬಿಗ್ ರೋಲ್ ಸೊ ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್ ದಟ್ ವಿ ವಾಂಟ್ ಟು ಗಿವ್ ಅನ್ ಎಕ್ಸ್ಪೀರಿಯನ್ಸ್ ಸೊ ಆ ಟ್ಯಾಗ್ ಲೈನ್ ಆಲ್ಸೋ ಇಸ್ ಲವ್ ದ ಫುಡ್ ಆ್ಯಂಡ್ ಲಿವ್ ದಿ ಎಕ್ಸ್ಪೀರಿಯನ್ಸ್ ಸೊ ವಿ ವಾಂಟ್ ಟು ಗಿವ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ದ ಫುಡ್ ಆ್ಯಂಡ್ ವಿತ್ ದ ಆ್ಯಂಬಿಯನ್ಸ್ ಸೊ ಹೋಪ್ಫುಲಿ ಇಫ್ ಸಪೋರ್ಟ್ ಆಫ್ ಅ ಲಾಯಲ್ ಕಸ್ಟಮರ್ಸ್ ಆ್ಯಂಡ್ ಅ ಗೆಸ್ಟ್ ವಿ ವಿಲ್ ಗ್ರೋ ಡೆಫಿನೆಟ್ಲಿ ಇನ್ಶಾಅಲ್ಲಾ ನಮ್ಮ ಕ್ವಿಝಿನ್ ಬಂತು ಮೇನ್ಲಿ ಪರ್ಷಿಯನ್ ಇದೆ ಆ್ಯಂಡ್ ವಿ ಹ್ಯಾವ್ ಇಂಡಿಯನ್ ಆಲ್ಸೋ ಇಂಡಿಯನ್ ಸ್ಪೆಷಾಲಿಟೀಸ್ ಪರ್ಷಿಯನ್ ಕ್ವಿಝಿನ್ ಇಸ್ ಒನ್ ಆಫ್ ದ ಮೋಸ್ಟ್ ಯುನೀಕ್ ಕ್ವಿಝಿನ್ಸ್ ಪರ್ಷಿಯನ್ ಕ್ವಿಝಿನ್ಸ್ ಇಫ್ ಐ ಟೆಲ್ ಯು ದ ನೇಮ್ಸ್ ಐ ಡೋಂಟ್ ನೋ ಇಫ್ ಹೌ ಮೆನಿ ಆಫ್ ಯು ಆಲ್ ವಿಲ್ ಅಂಡರ್ಸ್ಟ್ಯಾಂಡ್ ಪರ್ಷಿಯನ್ ಕ್ವಿಝಿನ್ನಲ್ಲಿ ಮೋಸ್ಟ್ ಫೇಮಸ್ ಡಿಶ್ ಬಂತು ಕುಬುದೆ ಅಂತ ಕುಬುದೆ ಇಸ್ ಬೇಸಿಕ್ಲಿ ಮಿನ್ಸ್ಡ್ ಮೀಟ್ ದಟ್ ಈಸ್ ಹೌ ಲೈಕ್ ಇಸ್ ಇನ್ ಇಂಡಿಯನ್ ವಿ ಹ್ಯಾವ್ ಮಟನ್ ಶೀಕ್ ಲೈಕ್ ದ್ಯಾಟ್ ಇನ್ ಪರ್ಷಿಯನ್ ಫುಡ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಕುಬುದೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಡಿಶಸ್ ದೆನ್ ವಿ ಹ್ಯಾವ್ ಜೂಜೆ ಜೂಜೆ ಅಂತ ಏನಂದರೆ ಚಿಕನ್ ಪರ್ಷಿಯನ್ ಲ್ಯಾಂಗ್ವೇಜ್ ಜೂಜೆ ಮೀನ್ಸ್ ಚಿಕನ್ ಸೊ ಇನ್ ಜೂಜೆ ವಿ ಹ್ಯಾವ್ ಡಿಫ್ರೆಂಟ್ ಐಟಮ್ಸ್ ಲೈಕ್ ಜೂಜೆ ಬಾಲ್ ವಿಚ್ ಇಸ್ ಚಿಕನ್ ಲೆಗ್ ಲೈಕ್ ಯೋರ್ ಕಲ್ಮಿ ಕಬಾಬ್ ದೆನ್ ವಿ ಹ್ಯಾವ್ ಜೂಜೆ ರಾನ್ ವಿಚ್ ಇಸ್ ಅ ಲೆಗ್ ಆ್ಯಂಡ್ ಥೈ ಪೀಸ್ ಸೊ ದೀಸ್ ಆರ್ ದ ಮೇನ್ ಐಟಮ್ಸ್ ಅಪಾರ್ಟ್ ಫ್ರಮ್ ದಿಸ್ ವಿ ಆಲ್ಸೋ ಹ್ಯಾವ್ ಅ ವೈಡ್ ರೇಂಜ್ ಆಫ್ ಅದರ್ ಐಟಮ್ಸ್ ಲೈಕ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ನಗೇಂದರ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಲೋಗ್ಮೆ ವಿಚ್ ಇಸ್ ಅ ಬ್ಲೆಂಡ್ ಆಫ್ ಚಿಕನ್ ಆ್ಯಂಡ್ ಮಟನ್
and we are serving only chicken and mutton and seafood over here. Strictly no beef and no pork items. And and in Indian items we have the specialties like your sheep kebab and chicken tikkas. So these are the specialty Indian items that we've also kept. So the restaurant whole thing is like a fusion. One the fusion tara idu. One Persian Indian fusion tara. So timings yav tara restaurant? Timings nam restaurant dine in timings banto 11:30 in the morning we are open to 12 o'clock in the night. Week off? No, we are open 24/7/365. So all 7 days we are open. So please do visit and give us your feedback. Thank you. Thank you. ಇದು ಕಬಾಬ್ಸ್ ಎಲ್ಲ ಬಿಸಿ ಬಿಸಿ ತಿಂದರೆ ರುಚಿಯಾಗಿರುತ್ತೆ, ಅದಕ್ಕೆ ಒಂದೇ ಸಲ ಎಲ್ಲ ತರಿಸ್ತಾ ಇಲ್ಲ, ಒಂದೊಂದೇ ಬರುತ್ತೆ. ಮೊದಲನೇದಾಗಿ ಫಸ್ಟ್ ಐಟಮ್ ಬಂದಿದೆ ಇದು ಮಟನ್ ಶೀಶ್ ಕಬಾಬ್ ಇಂಡಿಯನ್ ಸ್ಟೈಲು. ಸೊ ಸಿಝ್ಲರ್ಸ್ ಶೀಶ್ ಕಬಾಬ್ ಅಂತ. ಸೊ ಒಂದೊಂದು ಹಾಕೊಂಡ್ಬಿಡೋಣ. ಆಲ್ರೆಡಿ ನಿಮ್ಗೆ ಅದು ಘಮ ಘಮ ವಾಸನೆ ಬರ್ತಾ ಇದೆ ನಮಗೆ. ಸೊ ಇವಾಗ ನಮ್ಮ ಜೊತೆ ಪಕ್ಕದಲ್ಲಿ ಸಂಜೀತ್ ಕೂಡ ಇದ್ದಾರೆ. ಸೊ ಸಂಜೀತ್ ಅವರೇ ತಗೊಳ್ಳಿ, ನೀವು ಚೆನ್ನಾಗಿರ್ಬೇಕು. ಆಮೇಲೆ ಈ ಕಡೆ ಭಾಸ್ಕರ್ ಅವರು ಇದ್ದಾರೆ, ಭಾಸ್ಕರ್ ಅವ್ರು ಚೆನ್ನಾಗಿರ್ಬೇಕು. ಈ ಕಡೆ ನಾವಿದ್ದೀವಿ, ನಾವು ಚೆನ್ನಾಗಿರ್ಬೇಕು. ಮೊದಲನೇ ಐಟಮು ಸಿಝ್ಲರ್ ಶೀಸ್ ಕಬಾಬ್. ನಮಸ್ಕಾರ. ಆಮೇಲೆ ಸೈಡ್ಗೆ ಪ್ಲ್ಯಾಟ್ರಲ್ಲಿ ನಿಮಗೆ ಕೋಸ್ ಕೊಟ್ಟಿರ್ತಾರೆ. ಕೋಸು ಸ್ವಲ್ಪ ಉಳಿ ಉಳಿಗೆ ನಿಂಬೆಹಣ್ಣು ಕೊಟ್ಟಿದ್ದಾರೆ. ಸ್ವಲ್ಪ ನಿಂಬೆಹಣ್ಣು ನಿಂತ್ಕೊಂಡು ಅದ್ರ ಮೇಲ್ಗಡೆ ಲೈಟಾಗೆ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಇಂಡಿಯನ್ ಸ್ಟೈಲು. ಸೊ ಇದರಲ್ಲಿ ನಮಗೆ ಇಂಡಿಯನ್ಸ್ಗೆ ಬೇಕಾದಂಗೆ ಫುಲ್ಲು ಖಾರ ಖಾರವಾಗಿ ಖಾರದ ಪುಡಿ, ಆಮೇಲೆ ಚಿಕ್ಕ ಚಿಕ್ಕದಾಗ ಆನಿಯನ್ನು, ಸೊ ಆಮೇಲೆ ಗರಂ ಮಸಾಲ ಎಲ್ಲ ಹಾಕಿ ನಮಗೆ ಬೇಕಾದಂಗೆ ಸರಿಯಾಗಿ ಮಾಡಿರ್ತಾರೆ. ನೋಡಿದ್ರೆ ಹಿಂಗೆ ಕಾಣಿಸ್ತದೆ ಕಲರು, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರ್ತಾರೆ. ತಿನ್ಬಿಡೋಣ. ನೋಡೋಕ್ಕೇನೆ ಅದೊಂಥರ ಸೂಪರ್ ಕಲರ್ಫುಲ್ ಆಗಿದೆ, ರೆಡ್ ಆಗಿ. ಅಪ್ಪ ಹೆಂಗಿಲ್ಲ ಸಂಜಿತ್, ಏನು ಟೇಸ್ಟ್ ಸಂಜೆ ತುಂಬ ಖುಷಿ ಆಗ್ಬಿಟ್ರು ತಿಂದ್ಬಿಟ್ಟು. ಸೊ ತುಂಬ ಹಿಂಗೆ ಗೊತ್ತೇ ಆಗಲ್ಲ, ಅಷ್ಟು ಸಾಫ್ಟ್ ಆಗಿದೆ. ತಿಂತಾ ಇದ್ರೆ ಹಿಂಗೆ ಕರ್ಗೋಗ್ತಿದೆ ಬಾಯಲ್ಲಿ, ಅಷ್ಟು ಸ್ಪೈಸಸ್ ಬರ್ಸ್ಟ್ ಆಗುತ್ತೆ. ಖಾರದ ಪುಡಿ ಫ್ಲೇವರ್ ಬರುತ್ತೆ, ಸ್ವಲ್ಪ ಖಾರ ಬರುತ್ತೆ. ಆಮೇಲೆ ಮಧ್ಯ ನಿಮಗೆ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ಗಳು ಈರುಳ್ಳಿ ಕಟ್ ಮಾಡಾಕಿರ್ತಾರೆ. ಸೋಂಪು ಇರುತ್ತೆ, ಒಂದು ಎರಡು ಮೂರು ಸಿಗುತ್ತೆ, ಒಂಥರ ಅದೊಂದು ಫ್ಲೇವರ್ ಬಾಯಲ್ಲಿ ಸಿಗುತ್ತೆ ನೀಟಾಗಿ ಚೆನ್ನಾಗಿ. ಆಮೇಲೆ ಮೇಯ್ನ್ ಬಂದು ಸ್ವಲ್ಪ ಖಾರ ಇದೆ, ತುಂಬ ಖಾರ ಇಲ್ಲ, ನೋಡೋಕ್ಕೆ ಸ್ವಲ್ಪ ಖಾರ ಖಾರ ಥರ ಕಲರ್ ಇದೆ ಅಷ್ಟೇ, ಬಟ್ ಖಾರ ಇಲ್ಲ. ಸ್ಪೈಸಿನೆಸ್ ಎಲ್ಲ ಅಂತ ಏನಿಲ್ಲ. ಸೊ ಐ ಥಿಂಕ್ ಚಿಕ್ಕ ಮಕ್ಕಳು ಎಲ್ಲ ಸಕಾಲಾಗಿ ತಿನ್ಬೋದು ಮಾತ್ರ ಇದನ್ನ. ನನಗಂತೂ ತುಂಬ ಇಷ್ಟ ಆಯಿತು, ಇದಂತೂ ಟ್ರೈ ಮಾಡಬೇಕು. ಶೀಖ್ ಕಬಾಬ್ಗಳು ಜ್ಯೂಸಿಯಾಗಿರುತ್ತೆ, ಜ್ಯೂಸ್ ಜ್ಯೂಸಿಯಾಗಿ ಬಾಯಲ್ಲಿ ಇಟ್ಟು ಕರಗ್ತಾ ಇರುತ್ತೆ, ಕೈಮಾಲ ಜಾಸ್ತಿ ಕಚ್ಚೋ ಅವಶ್ಯಕತೆ ಇಲ್ಲ. ಅವರೇ ಚೆನ್ನಾಗಿ ಫುಲ್ಲು ಮಾಡಿರ್ತಾರೆ, ಮೀನ್ಸ್ ಫುಲ್ಲು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಅದನ್ನು ಸಕ್ಕದಾಗ ಒಂಥರ ಸ್ಮೂತಾಗಿ ತಿನ್ಬೋದು ನಾವು. ಸೊ ನಾಯ್ಸ್ ಏನಾದರೂ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಓಪನ್ ಏರಿಯಾ, ಕ್ಲೋಸ್ಡ್ ಅಲ್ಲ. ಸೊ ಎಲ್ಲ ಸೈಮ್ ಆಚೆಯಿಂದ ಸೌಂಡ್ ಬರುತ್ತೆ. ಸೊ ಇವಾಗ ಇದನ್ನು ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಡಿಶ್ ಹೋಗ್ಬಿಡೋಣ. ಸೊ ಸರ್ವ್ ಮಾಡ್ಕೊತಿದ್ದಂಗೆ ಇನ್ನೊಂದು ಪ್ಲ್ಯಾಟರ್ ತಂದುಕೊಟ್ಬಿಟ್ರು, ಇದು ಇರಾನಿಯನ್ ಪ್ಲ್ಯಾಟರು. ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಇದರಲ್ಲಿ ಎರಡು ಚಿಕನ್ ಐಟಮು, ಒಂದು ಮಟನ್ ಐಟಮ್, ಒಂದು ಸೀ ಫುಡ್ ಬರುತ್ತೆ. ಸೊ ಅದರ ಹೆಸರುಗಳು ಡಿಫ್ರೆಂಟ್ ಆಗಿದೆ. ಏನೇನು ಅಂದರೆ ಮಟನ್ನಲ್ಲಿ ಕುಬುದೆ ಅಂತ ಫಸ್ಟ್ ಒಂದು ಐಟಮು, ಆಮೇಲೆ ಗ್ರಿಲ್ಡ್ ಪ್ರಾನ್ಸ್ ಇದೆ, ಆಮೇಲೆ ಅದ್ರ ಪಕ್ಕ ಜೂಜೆ ಬಾಲ್ ಅಂತ ಇದೆ. ಸೊ ಅದ್ರ ಪಕ್ಕ ಇನ್ನ ಎರಡು ಐಟಮ್ ಇದೆ, ಏನಿದೆ ಬಸ್ಕಿ? ಅದ್ರ ಪಕ್ಕ ಇನ್ನು ಎರಡು ಐಟಮ್ ಬಂದು ಲೋಗ್ಮೆ ಅಂತ ಒಂದು ಐಟಮ್ ಇದೆ, ಅದಾದಮೇಲೆ ಜೂಜೆ ಹಿರಾನಿ ಕಬಾಬ್ ಅಂತ. ಸೊ ಯಾವ್ದು ಹಾಕೋಣ ಬಸ್ಕಿ? ಪ್ರಾನ್ಸ್ ಸೀ ಫುಡ್ ಗೋಣ. ಸೀ ಫುಡ್ ಇನ್ನೋಣ ಗ್ರಿಲ್ಡ್ ಪ್ರಾನ್ಸ್. ನಿಮಗೆ ಮೇಲ್ಗಡೆ ಹಬ್ಬೇಲಿ ಮೇಲೆ ಸ್ವಲ್ಪ ಸ್ವಲ್ಪ ಬರ್ನ್ ಆಗಿರುತ್ತೆ, ಸ್ಮೋಕಿ ಎಫೆಕ್ಟ್, ಸ್ಮೋಕಿ ಫ್ಲೇವರ್. ಎಂಡದಲ್ಲಿ ನಿಧಾನಕ್ಕೆ ಬೇಯಿಸ್ತಾರೆ. ಸೊ ನಿಧಾನಕ್ಕೆ ಕುಕ್ ಆಗಿರೋದ್ರಿಂದ ಫುಲ್ ಸಾಫ್ಟ್ ಆಗಿಬಿಟ್ಟಿರುತ್ತೆ ಪ್ರಾನ್ಸು. ಆ ಸ್ಮೋಕಿ ಎಫೆಕ್ಟು ಹೆಂಗಿದೆ ಬಸ್ಕಿ? ಇದು ಸಗದಾಗಿದೆ ಆ ಸ್ಮೋಕಲ್ಲಿ, ಎಂಡದ್ದು ಟೇಸ್ಟು ಒಂಥರ ಬರುತ್ತೆ, ಅಲ್ಟಿಮೇಟ್. ಮತ್ತು ಫ್ರೆಶ್ನೆಸ್ಸು ಅಷ್ಟೇ, ಪ್ರಾನ್ಸು ಸಕ್ಕದಾಗಿ ಫ್ರೆಶ್ ಆಗಿದೆ, ಫುಲ್ಲು ಸ್ಮೂತಾಗಿ. ಜಾಸ್ತಿ ಇಂಗ್ರೀಡಿಯೆಂಟ್ ಇರಲ್ಲ, ಸಿಂಪಲಾಗಿ ಮಾಡಿರ್ತಾರೆ. ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಖಾರದ ಪುಡಿ ಉದುರಿಸಿರ್ತಾರೆ, ಸ್ವಲ್ಪ ಖಾರ ಬರುತ್ತೆ. ಫ್ರೆಂಡ್ಸ್ ಹಾಕಿರೋದನ್ನು ಮತ್ತು ಬಾರ್ಬೆಕ್ಯೂ ಸಾಸ್ ಹಾಕಿರ್ತಾರೆ ಅದ್ರ ಮೇಲೆ ಸ್ವಲ್ಪ. ಸೊ ಅದರಿಂದ ಅದೊಂದು ಎಫೆಕ್ಟು ಕೆಂಡದಲ್ಲೇ ಬೇಯಿಸೋದ್ರಿಂದ. ಸೊ ಪ್ರಾನ್ಸು ಬೊಂಬಾಟಾಗಿತ್ತು, ಬಟ್ ಒಂದೊಂದೇ ಇತ್ತು, ಇನ್ನೊಂದು ಪ್ಲ್ಯಾಟ್ರ್ ಇದೆ, ಆಮೇಲೆ ತೊಗೊಂತಿಂತೀವಿ ಅದನ್ನು. ಸೊ ಒಬ್ಬ ಒಂದು ಫುಲ್ಲು ಎರಡು ಪ್ಲ್ಯಾಟ್ರ್ ತಿಂದು ಅಷ್ಟು ತಿನ್ಬೋದು ಪ್ರಾನ್ಸ್ನ, ಅಷ್ಟು ಚೆನ್ನಾಗಿದೆ, ಹೋಗ್ತಾನೆ ಇರುತ್ತೆ. ಇವಾಗ ನೆಕ್ಸ್ಟ್ ಡಿಶ್ ಹೋಗ್ಬಿಡೋಣ, ಚಿಕನ್ದು. ಎಸ್,
ಸೊ ನೆಕ್ಸ್ಟ್ ಡಿಶ್ ಚಿಕನ್ ದು ಏನು ಬಸ್ಕೆ ಜೂಜೆ ಬಾಲ್ ಅಂತ ಇದು ಒಂದು ಚಿಕನ್ ಐಟಮ್ ನೋಡಕ್ಕೆ ಜ್ಯೂಸಿಯಾಗಿ ಫುಲ್ ಸ್ಮೋಕಿ ಒಂದು ಲೇಯರ್ ಸಗದ ಕಾಣಿಸ್ತಾ ಇದೆ ವಿಂಗ್ಸ್ ಪೀಸ್ ನನ್ನ ಫೇವರೇಟ್ ಲಲಿತಾಗೆ ಜಾಸ್ತಿ ಮಸಾಲ ಇಲ್ದಿರ ಸಿಂಪಲಾಗಿ ಮತ್ತು ಮ್ಯಾರಿನೇಷನ್ಗೆ ಅರ್ಶಿನ ಹಾಕಿ ಪೆಪ್ಪರ್ ಹಾಕಿ ಸ್ವಲ್ಪ ಖಾರದ ಪುಡಿ ಉದುರಿಸಿರ್ತಾರೆ ಅಷ್ಟೇ ಜಾಸ್ತಿ ಇಲ್ಲ ಅದನ್ನೇ ರೋಸ್ಟ್ ಆಗ್ತಾ ಇರುತ್ತೆ ಕೆಂಟದಲ್ಲಿ ಮೇಲುಗಡೆ ಅದು ಡ್ರೈ ಆಗಬಾರ್ದು ಅಂತ ಸುಮ್ಮನೆ ಆಯಿಲ್ನ ಸುಮ್ಮನೆ ಹಿಂಗೆ ಟಚ್ ಮಾಡಿ ಟಚ್ ಕೊಡ್ತಾರೆ ಆಯಿಲ್ಲು ಸೊ ಅದರಿಂದ ಅದು ಫುಲ್ ಜ್ಯೂಸಿ ಜ್ಯೂಸಿಯಾಗಿ ಡ್ರೈ ಅನ್ಸಲ್ಲ ಒಳಗಡೆನೂ ಅಷ್ಟೇ ಸೂಪರ್ ಆಗಿದೆ ಚೆನ್ನಾಗಿ ಕುಕ್ ಆಗಿದೆ ಎಳ್ದಿದ್ದಷ್ಟ ಬಂತು ಕರ್ಗೋಗ್ತಾ ಇದೆ ಬಾಯಿ ಮೀಟು ಅಷ್ಟೇ ಒಳಗಡೆ ಸಕ್ಕದಾಗಿ ಬಂದಿದೆ ಇದನ್ನು ಮುಗಿಸ್ಕೊಂಡು ಇನ್ನೊಂದು ಇದೆ ಚಿಕನ್ ಐಟಮ್ ಅದಕ್ಕೆ ಹೋಗೋಣ ಜೂಜೆ ಬಾಲ್ ಚೆನ್ನಾಗಿತ್ತು ನೆಕ್ಸ್ಟ್ ಡಿಶ್ಶು ಜೂಜೆ ಇರಾನಿ ಕಬಾಬ್ ಜೂಜೆ ಅಂದರೆ ಚಿಕನ್ ಅಂತ ಅರ್ಥ ಚಿಕನ್ಗೆ ಜೂಜೆ ಅಂತಾರೆ ಸೊ ಇದು ಇರಾನಿ ಕಬಾಬು ಅವಲೇ ತಿಂದಿದ್ದು ಜೂಜೆ ಬಾಲು ಇದು ಫೈ ಪೀಸು ಬಟ್ ಬೋನ್ ಇರಲ್ಲ ಬೋನ್ಲೆಸ್ ಅದನ್ನು ತೆಗ್ದ್ಬಿಟ್ಟು ಹಾಗೆ ಸುಡೋದು ಇದಕ್ಕೆ ನಿಮಗೆ ಜೊತೆಗೆ ಕಾಂಬಿನೇಷನ್ ಆಗಿ ಮೈನಸ್ಸು ಆಮೇಲೆ ಮಿಂಟ್ ಚಟ್ನಿ ಎರಡು ಕಾಂಬಿನೇಷನ್ ಕೊಟ್ಟಿರ್ತಾರೆ ಸೊ ಮಯೋನೀಸ್ಗೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೊ ಮೈನಸ್ ಜೊತೆ ಟ್ರೈ ಮಾಡೋಣ ಸ್ವಲ್ಪ ಹಾಕ್ಕೊಂಡು ಹೆಂಗೆ ತಿನ್ಬೇಕು ಅಂದರೆ ನಿಮ್ಮ ಪೀಸ್ ಎತ್ಕೊಂಡು ಮಯೋನೀಸಲ್ಲಿ ಫುಲ್ಲು ಫುಲ್ ಡಿಪ್ ಮಾಡಿ ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡ್ತಿರಲ್ಲ ಹಂಗೆ ಚೆನ್ನಾಗಿ ಡಿಪ್ ಮಾಡ್ಬಿಟ್ಟು ಬೊಂಬಟ್ ಚೆನ್ನಾಗಿದ್ದು ಇದನ್ನು ತಿನ್ಬಿಟ್ಟು ಸೊ ಮೇಯ್ನ್ ಮಟನ್ ಕಾಯ್ತಾ ಇದೆ ಮಟನ್ನಲ್ಲಿ ತುಂಬ ಹೊತ್ತು ಕಾಯಿಸ್ಬಾರ್ದು ಹೋಗ್ಬಿಡೋಣ ಸೊ ನೆಕ್ಸ್ಟು ಮಟನ್ ಐಟಮ್ಗೆ ಹೋಗಿದ್ದೀವಿ ಒಂದು ಕುಬುದೆ ಇನ್ನೊಂದು ಲೋಗ್ಮೆ ಲೋಗ್ಮೆ ಚೆನ್ನಾಗಿದೆಯಲ್ಲ ಹೆಸರು ಕೇಳೋಕ್ಕೆ ಡಿಫ್ರೆಂಟಾಗಿ ನಾವು ಕುಬುದೆಗೆ ಹೋಗ್ಬಿಡೋಣ ಕುಬುದೆ ಮಟನ್ ಕುಬುದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ಹೆಂಗಿದೆ ಬಸ್ಗೆ ಕ್ಲಾಸಿಕ್ ಇದರಲ್ಲಿ ಹಾಕೋದು ಹೆಂಗತ್ತಾ ತಿಂದಿದ ತಕ್ಷಣ ಫಸ್ಟ್ ಟೇಸ್ಟ್ ಬರೋದು ಪೆಪ್ಪರ್ದು ಆಮೇಲೆ ಈರುಳ್ಳಿ ಸಿಗುತ್ತೆ ಅಷ್ಟೇ ಉಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ ಯೂಸ್ ಮಾಡೋದು ಉಪ್ಪು ಪೆಪ್ಪರು ಈರುಳ್ಳಿ ಅದು ಬಿಟ್ಟು ಬೇರೆ ಏನೂ ಹಾಕಲ್ಲ ಆಮೇಲೆ ಖಾರದ ಪುಡಿನೂ ಇರಲ್ಲ ನಮಗೆ ಇಂಡಿಯನ್ಸ್ಗೆ ಸ್ವಲ್ಪ ಖಾರ ಬೇಕು ಅಂದ್ಬಿಟ್ಟು ಮೇಲುಗಡೆ ಉದುರಿಸಿರ್ತಾರೆ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕಿರಲ್ಲ ಸೊ ಇದು ಡ್ರೈನೈಸು ಡ್ರೈ ಇರಬಾರ್ದು ಅಂದ್ಬಿಟ್ಟು ಮೇಲುಗಡೆ ಎಣ್ಣೆ ಹಚ್ತಾರೆ ಬಾರ್ಬೆಕ್ಯೂ ಮಾಡ್ಬೇಕಾದ್ರೆ ಹೆಂಗೆ ಮೇಲೆ ಹಚ್ತಾ ಇರ್ತಾರಲ್ಲ ಸೊ ಆ ಥರ ಹಚ್ತಾ ಇರ್ತಾರೆ ಸೊ ಅದಕ್ಕೆ ಡ್ರೈ ಇರಲ್ಲ ಮೀಟ್ ಒಳಗಡೆ ಫುಲ್ ಸಾಫ್ಟಾಗಿ ಮೇಲುಗಡೆ ಆ ಸ್ಮೋಕಿ ಫ್ಲೇವರ್ ಎಲ್ಲದರಲ್ಲೂ ಇರುತ್ತೆ ಆ ಸ್ಮೋಕ್ ಎಫೆಕ್ಟು ನಾನು ಫ್ಯಾನ್ ಆಗ್ಬಿಟ್ಟೆ ಯಾಕಂದ್ರೆ ಫ್ಯಾನ್ ಆಗ್ಬಿಟ್ಟೆ ಮಟನ್ ಮೀಟ್ ಹೆಂಗಿದೆ ಅಂದರೆ ನೀವು ಕೊಟ್ಟರೆ ಒಂದು 10 ಪ್ಲೇಟ್ ತಿನ್ಬೋದು ಒಬ್ಬರೇ ಆರಾಮಾಗಿ ತಿನ್ಬೋದು ಕಣ್ಣು ಮುಚ್ಕೊಂಡು ತಿನ್ಬೋದು ಇದನ್ನ ಒಂದು ಪ್ಲೇಟ್ ಫುಲ್ ಎಷ್ಟು ಐಟಮ್ ಒಂದು ಪ್ಲೇಟಲ್ಲಿ 5 ಐಟಮ್ ಬರುತ್ತಲ್ಲ 5 ಐಟಮಲ್ಲೂ ಇದೇ ಡಿಶ್ ಕೊಟ್ಬಿಟ್ರೆ ಅಷ್ಟು ಒಬ್ಬನೇ ತಿನ್ಬೋದು ಹೋಗ್ತಾ ಇರುತ್ತೆ ಮಕ್ಕಳು ಕುಡಿಯೋಲ್ಲ ಅದು ಆ ಥರ ಅನ್ಸಲ್ಲ ಸೂಪರಾಗಿದೆ ಮಾತ್ರ ಇದಂತೂ ಪ್ಲ್ಯಾಟರ್ ಮಸ್ಟು ಟ್ರೈ ಅದ್ರ ಜೊತೆಗೆ ಒಂದು ನಾನ್ ಕೂಡ ಕೊಟ್ಟಿರ್ತಾರೆ ಅದನ್ನು ತಿನ್ಬೋದು ಜೊತೆಯಲ್ಲಿ ಸುಮ್ಮನೆ ನಾವು ಆಮೇಲೆ ತಿನ್ನೋಣ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ತಲ್ಲ ಸೊ ಇದು ಖಾಲಿ ಆಯಿತು ನೆಕ್ಸ್ಟ್ ಡಿಶ್ ಹೋಗ್ಬಿಡೋಣ ಲೋಗ್ಮೆಗೆ ಹೋಗ್ಬಿಡೋಣ ಫಸ್ಟ್ಗೆ ಇದೂ ಸೇಮ್ ಇಂಗ್ರೀಡಿಯೆಂಟು ಆವಾಗಲೇ ನಾವೇನು ಕುಬುದೇ ತಿಂದ್ವಿ ಅದೇ ಥರ ಬಟ್ ಇದರಲ್ಲಿ ಏನು ಇನ್ನೊಂದು ಎಕ್ಸ್ಟ್ರಾ ಅಂದರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿರ್ತಾರೆ ಇದ್ರ ಜೊತೆ ಅದು ಈರುಳ್ಳಿ ಇರುತ್ತಲ್ಲ ಇದಕ್ಕೆ ಕ್ಯಾಪ್ಸಿಕಮ್ ಇರುತ್ತೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಕ್ಯಾಪ್ಸಿಕಮ್ ಮೇಲುಗಡೆ ತುಂಬ ಇರುತ್ತೆ ಕ್ಯಾಪ್ಸಿಕಮ್ ಇದು ಅಷ್ಟೇ ಫುಲ್ ಜ್ಯೂಸಿಯಾಗೆ ನೋಡೋಕ್ಕೆ ಏನು ಆ ಮೇಲುಗಡೆ ಲೇಯರ್ ಮಾತ್ರ ಕೆಂಡದಲ್ಲಿ ಬೇಯಿಸಿರೋದಕ್ಕೆ ಬ್ಲ್ಯಾಕಿಶ್ ಕಲರು ಸ್ಲೋ ಕುಕ್ ಮಾಡೋದಲ್ವಾ ನಿಧಾನ ಕುಕ್ ಮಾಡ್ತಾ ಇರ್ತಾರೆ ಅದು ಸಕ್ಕದಾಗಿ ಬೆಂದಿರುತ್ತೆ ಮಾತ್ರ ಒಂದೇ ಸಲ ಬರ್ನ್ ಆಗೋದಿಲ್ಲ ನಿಧಾನ ಕುಕ್ ಆಗೋದು ನಾವು ಹಂಗೆ ನಿಧಾನ ತಿನ್ಬಿಡೋಣ ಅದೇ ಎಕ್ಸ್ಟ್ರಾ ಫ್ಲೇವರು ಇದರಲ್ಲೂ ಈರುಳ್ಳಿ ಇದೆ ಪೆಪ್ಪರು ಸೇಮ್ ಇಂಗ್ರೀಡಿಯೆಂಟು ಪ್ಲಸ್ ಎಕ್ಸ್ಟ್ರಾ ಏನು ಅಂದರೆ ಕ್ಯಾಪ್ಸಿಕಮ್ ಎಕ್ಸ್ಟ್ರಾ ಇರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಮಧ್ಯ ಕ್ಯಾಪ್ಸಿಕಮ್ ಸಿಗ್ತಾ ಇದೆ ಬಾಯಿಗೆ ಆ ಮಟನ್ ಜ್ಯೂಸಸ್ಸು ಮತ್ತು ಆ ಲೈಟ್ ಮಸಾಲ ಲೈಟಾಗಿ ಒಂಚೂರು ಆ ಗರಂ ಮಸಾಲ ಯೂಸ್ ಮಾಡಿರ್ತಾರೆ ಅನಿಸುತ್ತೆ ಸೊ ಸಕ್ಕದಾಗಿದೆ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ
ನಮ್ಮ ಕಡೆವರೆಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಇದನ್ನ ಜಾಸ್ತಿ ಮಸಾಲಾ ತರ ಇರಲ್ಲ ಲೈಟ್ ಮಸಾಲಾ ಒಂದು ಒಳ್ಳೆ ಡಿಶ್ ಎಂಜಾಯ್ ಮಾಡಬಹುದು ಒಳ್ಳೆ ಆಂಬಿಯನ್ಸ್ ಅಲ್ಲಿ ಈ ತರ ಕುತ್ಕೊಂಡು ಕುಡ್ ನೆಲದ ಮೇಲೆ ಕುತ್ಕೊಂಡು ತಿನ್ನೋ ಸೆಟಪ್ ಇದೆ ಆಚೆನು ಕುತ್ಕೊಂಡು ತಿನ್ನಬಹುದು ಆಂಬಿಯನ್ಸ್ ಚೆನ್ನಾಗಿದೆ ಓಪನ್ ಮೇಲ್ಗಡೆ ಎಲ್ಲ ಓಪನ್ ಏರಿಯಾ ಲೈಟ್ ಎಲ್ಲ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಲೈಟ್ ಅಲ್ಲಿ ನ್ಯಾಚುರಲ್ ಆಗಿ ತಿನ್ನೋ ಆ ಫ್ಯಾನ್ ಆಗಬಹುದು ಇದಕ್ಕೆ ಏನೋ ಬಸ್ಗೆ ಬಿಟ್ರೆ ಕೈನೇ ತಿನ್ಕೊಂಡು ಬಿಟ್ಟಿಯಾ बटर नी बटर ग्रेवी बंदू ढाबा मुर्ग तर्सको सो चिकन ईटम ಸರ್ವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಬ್ಯಾಟಿಂಗ್ ಇನ್ನೊಂದು ಮೈನ್ ಐಟಮ್ ನೆಕ್ಸ್ಟ್ ಬರುತ್ತೆ ಬಿರಿಯಾನಿ ಹಾ ಅದು ಮುಂಚೆ ಇದನ್ನ ಬಡಿಸ್ಕೊಂಡ್ಬಿಡೋಣ ನೆಕ್ಸ್ಟ್ ಬಿರಿಯಾನಿ ಕೂಡ ಬಂದ್ಬಿಡಿದೆ ಕಚ್ಚಿ ಮೆಮನ್ ಮಟನ್ ಬಿರಿಯಾನಿ ಅಂತೆ ಹೆಸರು ಏನಾದರೂ ಪ್ರೊನೌನ್ಸಿಯೇಷನ್ ಲೈಟ್ ಆಗಿರಾದರೂ ಮಿಸ್ ಆಗಿದ್ರೆ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೋ ನಮಗೂ ಹೊಸ ಹೆಸರು ಕೇಳ್ತಾರದು ಸೋ ಅದರ ಜೊತೆಗೆ ರೈತಾ ಕೊಡ್ತಾರೆ ಬ್ರಿಂಜಾಲ್ ಗ್ರೇವಿ ಕೊಡ್ತಾರೆ ಮತ್ತೆ ರೈಸ್ ಕೀರ್ ಕೊಡ್ತಾರೆ ಸೋ ರೈಸ್ ಕೀರ್ ಕೂಡ ಇದೆ ಅದು ಲಾಸ್ಟ್ ಅಲ್ಲಿ ಕುಡಿಯೋಣ ನನ್ನ ಫೇವರೇಟ್ ಅದು ರೈಸ್ ಕೀರು ಸೋ ಇವಾಗ बटर नान चिकन ग्रेवी आह करुम करुम अंत बटन उरीता है बटर नान चिकन बोनलेस मोट्टे स्वल्प मोट्टे पीसस मसाला मात्र अल्टिमेट मसाला एला स्पाइसेस फ्लेवर्स हाँ बॉयल बर्स्ट आगते यूज सो ढाबा स्टाइल ढाबागे ಹೇಗಿರುತ್ತೆ ಫುಲ್ ರಿಚ್ ಆಗಿ ಕ್ರೀಮಿ ಕ್ರೀಮಿ ಆಗಿ ಆ ತರ ಗ್ರೇವಿ ಇದು ಫುಲ್ ಕ್ರೀಮಿ ಆಗಿ ಕ್ರೀಮ್ ಹಾಕಿ ಆಮೇಲೆ ಕಾಜು ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಅಲ್ಟಿಮೇಟ್ ಮಾಡಿರ್ತಾರೆ ಫುಲ್ ರಿಚ್ ಆಗಿರುತ್ತೆ ಗ್ರೇವಿ ಮಾತ್ರ ಮೇಲ್ಗಡೆ ಚೀಸ್ ಬೇರೆ ತುರ್ದಿದ್ದಾರೆ ಮೇಲೆ ಅದನ್ನ ಎತ್ಕೊಂತೀನಿ ಆ ಲೈಟ್ ಆಗಿ ಆ ಸ್ವೀಟ್ ಫ್ಲೇವರ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಳಿ ಸ್ವಲ್ಪ ಹುಳಿ ಸೊ ನಮ್ಮ ಸಂಜೀತ್ ಅವ್ರ ಪಕ್ಕದಲ್ಲಿ ಇದ್ದಾರೆ ನಾಚ್ಕೊಂತ ಇದ್ದಾರೆ ಬರ್ಸ್ಕೊಳಕ್ಕೆ ಅವ್ರಿಗೆ ಬರ್ಸ್ಕೊಡೋಣ ಫಸ್ಟ್ ಹರ್ಷ ನಮಗೆ ಬರ್ಸ್ದ ಸಂಜೀತ್ ಅವ್ರಿಗೆ ಬರ್ಸೋದೇ ಮರ್ತೋಗ್ತಾವ್ರೆ ಕಾಯ್ತಾ ಇದ್ದಾರೆ ಪಾಪ ಸಂಜೀತ್ ಬರ್ಸ್ತಾನೆ ಅಂತ ಅವ್ರಲ್ಲೇ ಕೇಳೋದಲ್ವ ಸಂಜೀತ್ ಒಂದು ಮಾತು ನೀವು ಕೇಳ್ಬೇಕು ಸಂಜೀತ್ ನಿಮ್ಮನ್ನ ಮರ್ತೋಗ್ಬಿಟ್ಟು ಸಂಜೀತ್ ಅವನು ಇದಂತೂ ಅಲ್ಟಿಮೇಟ್ ಇದಂತೂ ಮಸ್ಟ್ ಟ್ರೈ ಬಂದಾಗ ಗ್ರೇವಿ ನೀವು ಟ್ರೈ ಮಾಡಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ತಗೊಂಡು ನೀವು ಟೇಸ್ಟ್ ಮಾಡ್ಬೋದು ಅಲ್ಲಿ ನಿಮಗಂತೂ ಗ್ಯಾರಂಟಿ ಇಷ್ಟ ಆಗುತ್ತೆ 100% ನಾವು ಗ್ಯಾರಂಟಿ ಕೊಡ್ತೀವಿ ಅಷ್ಟು ಇಷ್ಟ ಆಗುತ್ತೆ ಅದು ಅಲ್ಲಿ ಬೋನ್ಲೆಸ್ ಪೀಸಸ್ ಇರುತ್ತೆ ಬರೀ ಚಿಕನ್ ಎಲ್ಲಾನು ಆಮೇಲೆ ಅವಾಗವಾಗ ಮಧ್ಯ ಮೊಟ್ಟೆ ಸಿಗುತ್ತೆ ಬಾಯ್ಲ್ಡ್ ಎಗ್ ಪೀಸ್ ಪೀಸ್ ಮಾಡಿ ಹಾಕಿರ್ತಾರೆ ಸೊ ಕಚ್ಚಿ ಮೆಮನ್ ಮಟನ್ ಬಿರಿಯಾನಿ ಸೊ ಇದರಲ್ಲಿ ಏನು ಅಂದರೆ ಎರಡು ಪೀಸು ಅದ್ಭುತವಾದ ಮಟನ್ ಪೀಸ್ ಬರುತ್ತೆ ಎರಡು ದೊಡ್ಡದು ರೈಸು ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಪ್ಲಸ್ ಒಂದು ಇದರಲ್ಲಿ ಆಲೂಗಡ್ಡೆ ಕೂಡ ಇರುತ್ತೆ ಸ್ಪೆಷಲ್ ಆಲೂಗಡ್ಡೆ ಹಾಕ್ತಾರೆ ಅವರು ಆ ಕಡೆ ಏನೋ ಡಿಫ್ರೆಂಟ್ ಆಲೂಗಡ್ಡೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂದ್ರೂ ಏ ಅವ್ರ ಕಡೆ ಆಲೂಗಡ್ಡೆ ಹಾಕ್ತಾರೆ ಬಿರಿಯಾನಿಗೆ ಇದು ಇವರ ಸ್ಪೆಷಲ್ ಈ ರೆಸ್ಟೋರೆಂಟ್ ಸ್ಪೆಷಲ್ ಬಿರಿಯಾನಿ ಬಿರಿಯಾನಿ ಸೊ ಮಸಾಲ ಸಪರೇಟ್ ಆಗಿರುತ್ತೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಕಲಸ್ಕೊಂಡು ಚಕ್ಕೆದು ಫ್ಲೇವರು ಸ್ವಲ್ಪ ಸ್ವಲ್ಪ ಪೀಸಸ್ ಸಿಗುತ್ತೆ ಆಮೇಲೆ ಇವರು ಫುಲ್ಲು ಅದು ಸ್ಪೈಸಸ್ ಎಲ್ಲ ಪುಡಿ ಮಾಡಿರ್ತಾರೆ ಪುಡಿ ಮಾಡಿರಲ್ಲ ತುಂಬ ಈ ಪುಡಿ ಜೊತೆ ಬಿರಿಯಾನಿ ಪುಡಿಗೆ ಸ್ಪೈಸಸ್ ಪುಡಿ ಜೊತೆ ಸಪ್ರೇಟಾಗಿ ಎಲ್ಲನೂ ಚಕ್ಕೆ ಲವಂಗ ಮತ್ತು ಎಲ್ಲ ಥರ ಸ್ಪೈಸಸ್ಸೂ ಹಂಗಂಗೆ ಹಾಕಿರ್ತಾರೆ ಸೊ ಬಾಯಿಗೆ ಸಿಕ್ಕಿದಾಗ ಒಂಥರ ಟೇಸ್ಟ್ ಸೂಪರಾಗಿದೆ ನನಗೆ ಏನು ನೆನಪಾಯಿತು ಅಂದರೆ ವೈನಾಡಲ್ಲಿ ತಿಂದಿದ್ದೆ ಬಿರಿಯಾನಿ ಆ ಕಡೆ ಪ್ಯೂರು ಒಂಥರ ರಿಚ್ ಫ್ಲೇವರ್ಡು ಚಕ್ಕೆ ಲವಂಗ ಸ್ಪೈಸಸ್ ಎಲ್ಲ ಸಿಗುತ್ತೆ ಸೊ ಅಲ್ಲಿ ತಿಂದಿದ್ದು ನೆನಪು ಇಲ್ಲ ಆಗ್ತದೆ ಮಟನ್ ಎರಡು ಪೀಸ್ ಬರುತ್ತೆ ಹಿಂಗೆ ಅಂದಿದ ತಕ್ಷಣ ಕಿತ್ಕೊಂಡ್ಬರುತ್ತೆ ಸೊ ಒಂಚೂರು ಮಟನ್ ತೊಗೊಂಡು ಆ ರೈಸ್ ಜೊತೆಗೆ ಇದು ದಮ್ ಬಿರಿಯಾನಿ ಈ ಮಟನ್ನು ಫ್ರೀ ಕುಕ್ ಮಾಡಿಬಿಟ್ಟು ಅದನ್ನು ಕೆಳಗಡೆ ಲೇಯರಲ್ಲಿ ಇರುತ್ತೆ ಚೆನ್ನಾಗಿ ಕುಕ್ ಮಾಡ್ತಾರೆ ಸ್ಪೈಸಸ್ ಅಲ್ಲೆಲ್ಲ ಅದಾದಮೇಲೆ ಅರ್ಧ ಬೆಂದಿರೋ ಅರ್ಧನ ಬೇಯಿಸ್ಬಿಟ್ಟು ರೈಸ್ನ ಅದನ್ನು ಅದ್ರ ಮೇಲೆ ಹಾಕ್ತಾರೆ ಸೊ ಮಸಾಲ ಪೀಸಸ್ ಎಲ್ಲ ಕೆಳಗಿರುತ್ತೆ ರೈಸ್ ಮೇಲಿರುತ್ತೆ ಆಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ ಸೊ ಅದಕ್ಕೆ ಮಸಾಲ ನಾವು ಕಲಸ್ಕೊಂಡು ತಿನ್ನಬೇಕು ಸ್ವಲ್ಪ ಸ್ವಲ್ಪ ಸಿಗುತ್ತೆ ಏ ಆಲೂಗಡ್ಡೆ ಬಿಟ್ಟಿದೆ ತಿನ್ನೋ ಬಸ್ಗೆ ಅದನ್ನು ಟ್ರೈ ಮಾಡೋಣ ಲೈಟಾಗಿ ಆ ರೈಸ್ ಜೊತೆಗೆ ತುಂಬ ಸ್ಪೈಸಿ ಎಲ್ಲ ಇಲ್ಲ ಸೊ ಸಿಂಪಲ್ ಆಗಿ ಸೊ ಇದ್ರ ಜೊತೆ ಬ್ರಿಂಜಾಲ್ ಗ್ರೇವಿ ಕೊಟ್ಟಿರ್ತಾರೆ ಸ್ಪೆಷಲ್ಲು ಬಸ್ಗೆ ಬ್ರಿಂಜಾಲ್ ಗ್ರೇವಿ ಬ್ರಿಂಜಾಲ್ ಗ್ರೇವಿ ಮತ್ತು ನಮ್ಮ ಫೇವ್ರೇಟ್ ಆಗಿರೋ ರೈತನೂ ಇದೆ ಸೊ ಎರಡೂ ಕಾಂಬಿನೇಷನ್ ಆಗಿ
ಟ್ರೈ ಮಾಡಬಹುದು ನೀವು ಸರಿ ನಾನು ಟ್ರೈ ಮಾಡ್ತೀನಿ ನೋಡೋಣ ಹೆಂಗಿರುತ್ತೆ ಇದು ಡಿಫರೆಂಟ್ ಆಗಿದೆ ಅದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಖಾರ ಇದೆ ಇದಕ್ಕೆ ಹಾಕೊಂಡು ತಿಂದ್ರೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಫೈನಲ್ ಆಗಿ ಒಳ್ಳೆ ಊಟ ಆಯ್ತು ಇವಾಗ ಲಾಸ್ಟ್ ಅಲ್ಲಿ ಡೆಸರ್ಟ್ ತಿನ್ನಬೇಕು ರೈಸ್ ಕೀರ್ ಕೊಟ್ಟಿದ್ದಾರೆ ಬಿರಿಯಾನಿ ಜೊತೆ ಅದನ್ನ ತಿನ್ನ ಇದು ನನ್ನ ಫೇವರೇಟ್ ಮಟನ್ ಊಟಕ್ಕೆ ಹೋದ್ರೆ ಬೀಗರ್ ಊಟಕ್ಕೆ ಹೋದ್ರೆ ಕೊಡ್ತಾರೆ ಲಾಸ್ಟ್ ಅಲ್ಲೆಲ್ಲ ಇದು ಈ ಇದು ಕೊಡೋದು ರೈಸ್ ಕೀರೇ ಕೊಡೋದು ಅಲ್ಟಿಮೇಟ್ ಆಗಿರುತ್ತೆ ಚೆನ್ನಾಗಿದೆ ಕೇಸರಿ ಎಲ್ಲ ಹಾಕಿ ಸಕದ ಮಾಡೋರು ಇವರ ಸ್ಟೈಲ್ ಅಲ್ಲೆಲ್ಲ ಇದು ಕಾಮನ್ ಊಟ ಆದ ಎಂಡಿಂಗ್ ಅಲ್ಲಿ ಇದು ಇರಲೇಬೇಕು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿರೋದು ಪರ್ಷಿಯನ್ ಕುಜಿನ್ ಇನ್ನೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಟಿಮೇಟ್ ಆಗಿದ್ದಂತು ಆ ಪ್ಲಾಟರ್ ಇರಾನಿಯನ್ ಪ್ಲಾಟರ್ ಇತ್ತಲ್ಲ ಅದರಲ್ಲಿ ಆ ಮಟನ್ ಡಿಶಸ್ ಮಾತ್ರ ಕ್ಲಾಸಿ ಆಗಿತ್ತು ಅಲ್ಟಿಮೇಟ್ ಆಗಿತ್ತು ನೀವು ಬಂದ್ರೆ ಮಾತ್ರ ನಾವು ಫಸ್ಟ್ ರೆಕಮೆಂಡ್ ಮಾಡೋದು ಆ ಪ್ಲಾಟರ್ ತರಿಸ್ಕೊಂಡು ಟ್ರೈ ಮಾಡಿ ನಿಮಗಂತೂ 100% ಇಷ್ಟ ಆಗೇ ಆಗುತ್ತೆ ಸೋ ಇಲ್ಲಿ ನಮಗಿಂತ ನಮ್ಮ ಜೊತೆ ಇವತ್ತು ಪಕ್ಕದಲ್ಲೇ ಕೂತ್ಕೊಂಡು ಸಂಜೀತ್ ಅವರು ನಮ್ಮ ಜೊತೆ ತಿಂದ್ರು ಬಿಸಿ ಬಿಸಿ ತಿಂದ್ರು ಹೆಂಗಿತ್ತು ಫಸ್ಟ್ ಟೈಮ್ ಬಿಸಿ ಬಿಸಿ ತಿಂದಿರೋದು ನೀವು ಹೇಳಿ ಹೆಂಗಿತ್ತು ಸಂಜೀತ್ ಅವರು ಮಂಗಳೂರವರು ಮಂಗಳೂರಲ್ಲಿ ಜಾಸ್ತಿ ಮಟನ್ ಎಲ್ಲ ತಿನ್ನಲ್ಲ ಅವರು ಬರೀ ಫಿಶು ಮತ್ತೆ ಚಿಕನ್ ತಿಂತಾರೆ ಮಟನ್ ಅವರು ಸಖತ್ ಮಟನ್ ಪ್ರಿಯರು ಟೇಸ್ಟ್ ಮಾತ್ರ ಚೆನ್ನಾಗಿದೆ ಬಾಸ್ಕಿ ಹೆಸರು ಮಾತ್ರ ಕನ್ಫ್ಯೂಷನ್ ಆಗುತ್ತೆ ಅದು ಮತ್ತೆ ರಿಮೈಂಡ್ ಮಾಡೋಕ್ಕಾಗಲ್ಲ ಸೊ ಹೇಳ್ದಂಗೆ ಸ್ಟಾರ್ಟರ್ಸಲ್ಲಿ ಮಟನ್ ಮಾತ್ರ ಸೂಪರ್ ಆಗಿದೆ ಹೈಲೈಟು ಚಿಕನ್ಗಿನ್ನ ನೀವು ಇಲ್ಲಿ ಬಂದಾಗ ಮಸ್ಟ್ ಟ್ರೈ ಮಾಡಬೇಕಿರೋದು ಮಟನ್ದು ಮಟನ್ ಎಲ್ಲ ಟ್ರೈ ಮಾಡಿ ಆಮೇಲೆ ಶೀಶ್ ಕಬಾಬ್ ತೊಗೊಂಡ್ವಲ್ಲ ಸಿಸ್ಲರ್ ಶೀಶ್ ಕಬಾಬ್ ತೊಗೊಂಡ್ವಿ ಅದು ಇಂಡಿಯನ್ ಸ್ಟೈಲು ಸೊ ಅದು ಅಲ್ಟಿಮೇಟ್ ಆಗಿತ್ತು ಬಿಸಿ ಬಿಸಿ ತಿನ್ಬೇಕು ಎಲ್ಲನೂ ಶೀಶ್ ಕಬಾಬ್ ಇರ್ಬೋದು ಏನೇ ಇರ್ಬೋದು ಸೊ ಅವಾಗ ನಿಮಗೆ ಸವಿಬೋದು ಜ್ಯೂಸಿಯಾಗೆ ಎಲ್ಲ ಸಾಫ್ಟಾಗೆ ನೀಟಾಗೆ ಕರಗುತ್ತೆ ಬಾಯಲ್ಲಿಟ್ಟೆ ನೀವು ಅಗಿಯೋಂಥದ್ದು ಪರಿಸ್ಥಿತಿನೇ ಇಲ್ಲ ಇಲ್ಲಿ ಎಲ್ಲ ಬೋನ್ಲೆಸ್ಸೆ ನಾವು ತೊಗೊಂಡಿದ್ದೆಲ್ಲ ಬೋನ್ಲೆಸ್ಸೇ ಆ ವಿಂಗ್ಸ್ ಪೀಸ್ ಒಂದು ಬಿಟ್ಟು ಇನ್ನೆಲ್ಲ ಬೋನ್ಲೆಸ್ಸೇ ಬರೋದು ಆರಾಮಾಗಿ ತಿನ್ಬೋದು ನಿಮಗೆ ಹೆಸರು ಕನ್ಫ್ಯೂಷನ್ ಆದರೆ ನಮ್ಮ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೀಟೇಲ್ಸು ಅದನ್ನು ಕೇಳಿಬಿಟ್ಟು ತರಿಸ್ಕೊಂಡು ತಿನ್ನಿ ಇಲ್ಲಿ ನಾವು ತರಿಸ್ಕೊಂಡಿದ್ದೇ ತರ್ಸ್ಕೊಂಡು ತಿನ್ನಿ 100% ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ಅದಂತೂ ಅದಂತೂ ಗ್ಯಾರಂಟಿ ಕೊಡ್ತೀವಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಬನ್ನಿ ಇಲ್ಲಿ ನಿಮಗೋಸ್ಕರ ಸಪ್ರೇಟ್ ಆಗಿದೆ ಫ್ಯಾಮಿಲಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಸಪ್ರೇಟ್ ಆಗಿದೆ ನೀಟಾಗಿದೆ ಸೊ ಸಕಲಾಗಿದೆ ಆರಾಮಾಗಿ ನಾವು ಕುತ್ಕೊಳ್ಳೋದ್ರಲ್ಲಿ 1, 2, 3, 4, 5, 6 ಜನ ಕುತ್ಕೊಬೋದು 6 ಸೀಟ್ ಇರುತ್ತೆ ಆರಾಮ ಫ್ಯಾಮಿಲಿ ಬಂದರೆ ಈ ಥರ ಸಪ್ರೇಟ್ ಒಂದು ಕ್ಲೋಸ್ಡ್ ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗೋದು ಸೊ ಫೈನಲ್ ಆಗಿ ಮೈನ್ ಕೋರ್ಸಲ್ಲಿ ಗ್ರೇವಿ ಚಿಕನ್ ಗ್ರೇವಿ ಮಾತ್ರ ಕ್ಲಾಸಿ ಅಲ್ಟಿಮೇಟ್ ಆಗಿತ್ತು ಅದು ಡಾಬಾ ಮುರ್ಗ್ ಅಂತ ಅದು ಟ್ರೈ ಮಾಡಲೇಬೇಕು ನೀವು ಬಟರ್ ನಾನ್ಗೆ ಅಥವಾ ಕುಲ್ಚಾ ಯಾವುದೇ ತೊಗೊಂಡ್ರು ಆಮೇಲೆ ಬಿರಿಯಾನಿ ಬಿರಿಯಾನಿ ಮಾತ್ರ ಒಂಥರ ಡಿಫ್ರೆಂಟ್ ಬಿರಿಯಾನಿ ಸ್ಪೈಸ್ ಎಲ್ಲ ಸ್ಪೈಸಸ್ ಎಲ್ಲ ಬರ್ಸ್ಟ್ ಆಗುತ್ತೆ ಹಂಗೆ ಬಾಯಲ್ಲೇ ಆ ಜಾಸ್ತಿ ನಮಗೆ ಬರೋದು ಚಕ್ಕೆ ಫ್ಲೇವರೇ ಜಾಸ್ತಿ ಬರುತ್ತೆ ಇನ್ನೊಂದ್ಸರಿ ಬಿರಿಯಾನಿ ಹೆಂಗಿತ್ತು ಅಂತ ನಮ್ಮ ಆಡಿಯನ್ಸ್ ನಿಮ್ಮ ಫ್ಯಾನ್ಸ್ ಇದ್ದಾರೆ ಮಂಗಳೂರಿಂದ ಅವ್ರಿಗೆ ಹೇಳಿ ತುಳುಳು ಹೇಳಿ ಹೇಳಿದ್ಮೇಲೆ ಬಂದು ಟ್ರೈ ಮಾಡಿ ಫುಲ್ ಅಡ್ರೆಸ್ಸು ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಬಂದು ಪ್ರೈಸಸ್ಸು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಕೊನೆಯದಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಮೇಲೆ ಜಾಸ್ತಿ ಶೇರ್ ಮಾಡಿ ತುಂಬ ವಿಡಿಯೋ ತುಂಬ ಶೇರ್ ಆದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲೆಲ್ಲಿ ಏನೇನು ಫುಡ್ ಸಿಗುತ್ತೆ ಅಂತ ಅವ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮರೀದಿರೋ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಫ್ಯೂಚರಲ್ಲಿ ಬರೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನಮಸ್ಕಾರ ನಮಸ್ಕಾರ